स्वात्मारामं निजानंदं शोकमोहविवर्जितं स्मरामि मनसानित्यं वेंकटाचलदेशिकं। ನಿನ್ನ ಮಗ ಎಂ ಎಸ್ ಸಿ ಮಾಡುತ್ತಾನೆ, ಯಾಕೆ ಯೋಚಿಸುತ್ತೀಯ? ಗುರುನಾಥರು, ನೋಡಿ ಸರ್, ಪ್ರತಿಯೊಂದು ಜೀವಿಯು ತನ್ನ ಕರ್ಮಾನುಸಾರ ಇಂತಿಂತಹ ಯೋನಿಯಲ್ಲಿ ಜನಿಸಬೇಕೆಂದು ಪೂರ್ವ ನಿಯೋಜಿತವಾಗಿರುತ್ತದೆ. ಗರ್ಭದಲ್ಲಿ ಬೀಜಾಂಕುರವಾಗುತ್ತಿದ್ದಂತೆಯೇ ಲೈವ್ ಟೆಲಿಕ್ಯಾಸ್ಟ್ ಆಗಿಬಿಡುತ್ತದೆ. ಅಂದರೆ ಆ ಜೀವಿಯು ಎಷ್ಟು ಕಾಲ ಈ ಭೂಮಿಯ ಮೇಲಿರಬೇಕು, ಏನೇನು ಅನುಭವಿಸಬೇಕೆಂಬುದೆಲ್ಲ ನಿಶ್ಚಯವಾಗಿ ಬಿಡುತ್ತದೆ. ಆ ನಿಯೋಜನೆಯಂತೆ ಜೀವಿಯು ಭೂಮಿಗೆ ಬಂದು ನಾಟಕವಾಡುತ್ತದೆ. ಜೀವಿಯು ಭೂಮಿಗೆ ಬಂದ ನಂತರ ಅದು ಅನುಭವಿಸುವುದು ಹೈಲೈಟ್ಸ್ ಇದ್ದಂತೆ. ಯಾರೇ ಆಗಲಿ ಹೈಲೈಟ್ಸ್ ಆಡಲು ನೋಡಲು ಭಯಪಡುವುದನ್ನು ಬಿಟ್ಟು, ಅಂದರೆ ಇಲ್ಲಿ ಏನೇನು ಅನುಭವಿಸಬೇಕೆಂದಿದೆಯೋ ಎಂದು ಕೊರಗದೆ ಬಂದುದೆಲ್ಲವನ್ನು ಧೈರ್ಯವಾಗಿ ಎದುರಿಸುವ ಮನಸ್ಥಿತಿ ಹೊಂದಬೇಕು. ಯಾರ ಮಾತಿನಲ್ಲಿ ಏನಿರಬಹುದೆಂದು ಅರಿಯುವುದನ್ನು ಕಲಿಯಬೇಕು. ಯಾವುದೇ ಮಹಾತ್ಮರ ಬಾಯಿಂದ ಬರುವ ನುಡಿಗಳೆಂದು ಅಸತ್ಯವಾಗಲಾರವು. ಇಂತಹ ನುಡಿಗಳು ಅಂದಿನ ನಮಗೆ ತಮಾಷೆಯಾಗಿ ಕಂಡರೂ ಅವುಗಳು ಒಂದಲ್ಲ ಒಂದು ದಿನ ತಮ್ಮ ನಿಜಾಂಶವನ್ನು ಪ್ರಕಟಿಸುತ್ತವೆ. ಅವೆಂದಿಗೂ ನಿಷ್ಫಲವಾಗುವುದಿಲ್ಲ. ಇದನ್ನೇ ಶಬ್ದ ಬ್ರಹ್ಮವೆನ್ನುವುದು ಎನ್ನುತ್ತಿದ್ದರು. ಯಾರೇ ಆಗಲಿ ಉಡಾಫೆಯಿಂದ ಮಾತನಾಡುವುದನ್ನು ಸಹಿಸುತ್ತಿರಲಿಲ್ಲ. ಆ ರೀತಿ ಮಾತಾಡುವವರಿಗೆ ನೀನಾಡಿದ ಮಾತಿಗೆ ನಾಳೆ ನೀನೇ ಉತ್ತರ ಕೊಡಬೇಕಾದೀತು. ಎಚ್ಚರ, ನಿನ್ನನ್ನು ಅಣುಕಿಸಲೆಂದೇ ವಿಧಿ ಹೀಗೆ ಆಡುತ್ತದೆ. ಆಡಿದ ಮಾತನ್ನು ಯಾರೂ ಹಿಂತೆಗೆದುಕೊಳ್ಳಲಾರದು. ಆಡುವ ಮಾತಿನ ಬಗ್ಗೆ ಎಚ್ಚರವಿರಲಿ ಎಂದು ಎಚ್ಚರಿಸುತ್ತಿದ್ದರು. ಯಾವುದೇ ಕಾರ್ಯ ಆದ ನಂತರ ಸಂತಸ ಪಡು. ಆ ಕಾರ್ಯ ಆಗುವ ಮೊದಲೇ ಡಂಗೂರ ಸಾರಿದರೆ ವಿಧಿ ನಿನ್ನನ್ನು ಅಣಕಿಸಿ ಕಾರ್ಯ ನಡೆಯದೇ ಹೋಗಬಹುದು. ಹಾಗಾದಾಗ ಚಿಂತಿಸುವ ಬದಲು ಮೊದಲೇ ಎಚ್ಚೆತ್ತುಕೋ ಎನ್ನುತ್ತಿದ್ದರು. ಗುರುನಾಥರ ದರ್ಶನಕ್ಕೆಂದು ಶಿವಮೊಗ್ಗದಿಂದ ಆಗಾಗ್ಗೆ ಬರುತ್ತಿದ್ದ ಗುರುಬಂಧುಗಳು ಅವರ ಮಗನ ಭವಿಷ್ಯ ಹೇಗಿದೆಯೋ ಎಂದು ಯೋಚಿಸುತ್ತಿದ್ದರು. ಅದಕ್ಕೆ ಕಾರಣ ಅವರ ಮಗನಿಗೆ 10ನೇ ತರಗತಿಯಲ್ಲಿ ಒಳ್ಳೆಯ ಅಂಕಗಳು ಬಂದಿದ್ದರೂ ಮುಂದಿನ ವಿದ್ಯಾಭ್ಯಾಸಕ್ಕೆಂದು ಅವನು ವಿಜ್ಞಾನವನ್ನು ಆರಿಸಿಕೊಳ್ಳದೆ ಕಲಾ ವಿಭಾಗವನ್ನು ಆರಿಸಿಕೊಂಡುದ್ದುದೇ ಆಗಿತ್ತು. ಹೀಗೆ ಯೋಚನಾ ಮಗ್ನರಾಗಿದ್ದ ಆ ಗುರುಬಂಧುವಿನ ಕಡೆ ತಿರುಗಿದ ಗುರುನಾಥರು, ಯಾಕಯ್ಯ ಮಗನ ವಿದ್ಯಾಭ್ಯಾಸದ ಬಗ್ಗೆ ಅಷ್ಟು ಯೋಚಿಸುತ್ತೀಯೇ? ನಿನ್ನ ಮಗ ಎಂ ಎಸ್ ಸಿ ಮಾಡುತ್ತಾನೆ, ಒಳ್ಳೆ ಉದ್ಯೋಗವೂ ದೊರಕುತ್ತದೆ ಎಂದರು. ಬಿಎ ಇಂಗ್ಲಿಷ್ ಮೇಜರ್ ಓದುತ್ತಿರುವ ತಮ್ಮ ಮಗ ಎಂ ಎಸ್ ಸಿ ಮಾಡಲು ಹೇಗೆ ಸಾಧ್ಯ ಎಂದು ಅವರ ಮನದಲ್ಲಿ ಯೋಚನೆ ಬಂದರೂ ಗುರುನಾಥರ ವಾಕ್ಯ ಎಂದಿಗೂ ಸತ್ಯವಾಗುತ್ತದೆ, ನೋಡೋಣ ಎಂದು ಮಗನ ವಿದ್ಯಾಭ್ಯಾಸದ ಚಿಂತೆ ಬಿಟ್ಟರು. ಗುರುನಾಥರು ವಿಶ್ವವ್ಯಾಪಿಯಾದ ನಂತರ ಈ ಗುರುಬಂಧುವಿನ ಪುತ್ರನು ಬಿಎ ಪದವಿಯಲ್ಲಿ ಮೊದಲನೇ ದರ್ಜೆಯಲ್ಲಿ ಉತ್ತೀರ್ಣನಾದನು. ಅದೇ ವರ್ಷ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಮೊದಲ ಬಾರಿಗೆ ಪ್ರಾರಂಭಿಸಿದ್ದ ಎಂಎಸ್ಸಿ ಎಲೆಕ್ಟ್ರಾನಿಕ್ ಮೀಡಿಯಾಗೆ ಬಿಎ ಪದವೀಧರರು ಸೇರಿಕೊಳ್ಳಬಹುದಾಗಿದ್ದರಿಂದ ಇವನು ಅದೇ ಸ್ನಾತಕೋತ್ತರ ಪದವಿ ಕೋರ್ಸಿಗೆ ಸೇರಿ ಎಂಎಸ್ಸಿಯನ್ನು ಮುಗಿಸಿದ ಕೆಲ ದಿನದಲ್ಲೇ ಒಳ್ಳೆಯ ಉದ್ಯೋಗ ದೊರೆತು ಈಗ ಆನಂದದಿಂದ ತಂದೆ ತಾಯಿಗಳೊಂದಿಗೆ ಸಂಸಾರ ಮಾಡುತ್ತಿದ್ದಾನೆ. ಈಗ ಆ ಗುರುಬಂಧುವನ್ನು ನಾವೇನಾದರೂ ಪ್ರಶ್ನೆ ಮಾಡಿದರೆ ಗುರುನಾಥರ ಮೇಲೆ ಸಂಪೂರ್ಣ ಶ್ರದ್ಧಾ ಭಕ್ತಿ ಇಟ್ಟಿರುವ ಅವರು, ಲೈವ್ ಟೆಲಿಕ್ಯಾಸ್ಟ್ ಆಗಿ ಹೋಗಿದೆ, ಇನ್ನೇತಕ್ಕೆ ಚಿಂತೆ ಎನ್ನುತ್ತಾರೆ. ಓಂ ಶ್ರೀ ಗುರುನಾಥಾಯ ನಮಃ. ಸ್ವಾತ್
ಆತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲದೇಶಿಕಂ. ಆಟೋ ಡ್ರೈವರ್ ಆಗಿ ಬಂದು ಸರಿಯಾದ ಸ್ಥಳ ತಲುಪಿಸಿದ ಗುರುನಾಥ. ಈ ಲೋಕದಲ್ಲಿ ಮೊದಲ ಬಾರಿಗೆ ಅವಧೂತ ತತ್ವದ ವಿವರ ತಿಳಿಸಿದವರು ಶ್ರೀ 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 ದತ್ತಾತ್ರೇಯರು. ಇವರು ಪ್ರತಿಯೊಬ್ಬ ಮಾನವನೂ ಇಂದ್ರಿಯವನ್ನು ಬುದ್ಧಿಗಳನ್ನು ಹತೋಟಿಯಲ್ಲಿರಿಸಿ ಅಹಂ ಮಳಿಯುವಂತೆ ಮಾಡುವುದಾದರೆ ದೈವತ್ವ ಹೊಂದಬಹುದೆಂದು ತೋರಿಸಿದರು. ಇಂದಿಗೂ ಈ ಜಗತ್ತಿನಲ್ಲಿ ಅವಧೂತ ಪರಂಪರೆ ಮುಂದುವರಿಯುತ್ತಿರುವುದನ್ನು ನಾವು ಗಮನಿಸುತ್ತಿದ್ದೇವೆ. ಇಂತಹ ಸದ್ಗುರುವನ್ನು ನಾವು ಸ್ಮತೃಗಾಮಿ ಎನ್ನುತ್ತೇವೆ. ಅಂದರೆ ಯಾವ ಜೀವಿಯೇ ಆಗಿರಲಿ, ಈತನ ಧ್ಯಾನವನ್ನು ಆರ್ತತೆಯಿಂದ ಮಾಡಿದ ತಕ್ಷಣವೇ ಆ ಜೀವಿಯ ಸಹಾಯಕ್ಕೆ ಒದಗಿ ಬರುವನೆಂದು. ಗುರುನಾಥರು ಕೆಲವೊಂದು ಬಾರಿ, ನೋಡಿ ಸರ್, ನಿಮ್ಮ ಕೆಲಸವನ್ನು ನೀವೇ ಮಾಡಿಕೊಳ್ಳುತ್ತಿರುವುದಾಗಿ ನಿಮಗೆ ತೋರಿದರೂ ಶಿಷ್ಯನ ಹೊರೆ ಹೊತ್ತು ಕೆಲಸ ಮಾಡುತ್ತಿರುವವನು ನಾನು ಎನ್ನುತ್ತಿದ್ದರು. ಈ ಮಾತು ಶಿಷ್ಯರ ಜೀವನದಲ್ಲಿ ಅಕ್ಷರಶಃ ಸತ್ಯವಾದುದು. ಸದ್ಗುರುವಾದವನು ಯಾರನ್ನಾದರೂ ಶಿಷ್ಯನೆಂದು ಸ್ವೀಕರಿಸಿದಲ್ಲಿ ಅವನ ಭಕ್ತಿಭಾವವ ನೋಡದೆ ಅವನನ್ನು ಭವ ದಾಟಿಸಿಬಿಡುವನು. ಇದಕ್ಕೋಸ್ಕರವೇ ಮಹಾನುಭಾವರು ಭಕ್ತಿಭಾವವ ನೋಡದೆ ನಂಬಿದವನಿಗೆ ಮುಕ್ತಿಯ ಪಾಲಿಸುವ ಎಂದು ಹಾಡಿರುತ್ತಾರೆ. ಸರ್ವವ್ಯಾಪಕನಾಗಿರುವ ಸದ್ಗುರುವಿಗೆ ತಿಳಿಯದ ವಿಷಯವೇ ಇಲ್ಲ. ಈತನು ಶಿಷ್ಯನ ಉದ್ಧಾರಕ್ಕಾಗಿ ಅನೇಕ ಬಾರಿ ಅನೇಕ ರೂಪ ಧರಿಸಿ ಬರುತ್ತಾನೆ. ಇದಕ್ಕೇ ಹೇಳುವುದು ಸದ್ಗುರು ಕೈ ಹಿಡಿದವನು ನಕ್ಕಾನು, ಸದ್ಗುರು ಕೈ ಬಿಟ್ಟವನು ಅತ್ತಾನು ಎಂದು. ಚಾರ್ಟರ್ಡ್ ಅಕೌಂಟೆಂಟ್ ಆಗಿರುವ ಈ ಗುರುಬಂಧು ಅಂದು ತಮಗೆ ಗುರುನಾಥರ ಸನ್ನಿಧಿಯಲ್ಲಿ ಭಾಗ ಎರಡರ ಇ ಬುಕ್ ವಿಚಾರವಾಗಿ ಟೆಕ್ನಿಷಿಯನ್ ಜೊತೆ ಮಾತನಾಡಬೇಕಿತ್ತು. ಅದೇ ಸಮಯದಲ್ಲಿ ಬೆಂಗಳೂರು ನಗರದಲ್ಲಿ ವಿಳಾಸ ಹುಡುಕುವ ಬಗ್ಗೆ ಅನುಭವವಿರದ ಅವರ ತಂದೆ ತಾಯಿಗಳನ್ನು ಸಂಬಂಧಿಕರೊಬ್ಬರ ಶ್ರಾದ್ದ ಕಾರ್ಯಕ್ಕೆ ಕಳುಹಿಸಬೇಕಾಗಿದ್ದು ಅವರ ಜೊತೆಗೆ ಹೋಗಲು ಸಮಯವಿಲ್ಲದ್ದರಿಂದ ತಮ್ಮ ಕಚೇರಿಯಿಂದ ಅವರು ಹೋಗಬೇಕಾಗಿದ್ದ ವಿಳಾಸಕ್ಕೆ ಒಂದು ಓಲಾ ಟ್ಯಾಕ್ಸಿಯನ್ನು ಗೊತ್ತುಪಡಿಸಿ ಕಳಿಸಿಕೊಟ್ಟರು. ಆದರೆ ಅವರು ತಲುಪಬೇಕಾಗಿದ್ದ ವಿಳಾಸವನ್ನು ಶಂಕರಪುರಂ ಪೊಲೀಸ್ ಠಾಣೆಯ ಸಮೀಪ ಎಂದು ಬುಕ್ ಮಾಡುವ ಬದಲು ಚಾಮರಾಜಪೇಟೆ ಪೊಲೀಸ್ ಠಾಣೆಯ ಸಮೀಪ ಎಂದು ತಪ್ಪು ವಿಳಾಸವನ್ನು ಬುಕ್ ಮಾಡಿದ್ದರು. ಆ ಟ್ಯಾಕ್ಸಿಯವನು ಇವರ ತಂದೆ ತಾಯಿಯವರನ್ನು ಚಾಮರಾಜಪೇಟೆ ಪೊಲೀಸ್ ಠಾಣೆಯ ಬಳಿ ಇಳಿಸಿ ಹೊರಟು ಹೋದನು. ಇವರು ತಪ್ಪು ವಿಳಾಸದಲ್ಲಿ ಇಳಿದಿದ್ದರಿಂದ ಆ ಪೊಲೀಸ್ ಠಾಣೆ ಸುತ್ತಮುತ್ತ ಎಲ್ಲಿ ಹುಡುಕಿದರೂ ಅವರಿಗೆ ಶ್ರಾದ್ದ ಕಾರ್ಯ ನಡೆಯುವ ಜಾಗ ಕಾಣಿಸಲೇ ಇಲ್ಲ. ಅವರಿಗೆ ತಪ್ಪು ವಿಳಾಸವೆಂಬುದು ಗೊತ್ತಿಲ್ಲದೆ ಇದ್ದುದರಿಂದ ವಿಳಾಸ ಕಾಣಿಸದೆ ಕಂಗಾಲಾಗಿ ಮಗನಿಗೆ ಫೋನ್ ಮಾಡೋಣ ಎಂದು ನೋಡಿದಾಗ ಅವರ ಮೊಬೈಲನ್ನು ಮಗನ ಆಫೀಸಿನಲ್ಲೇ ಬಿಟ್ಟು ಬಂದಿರುವುದು ತಿಳಿಯಿತು. ಅನೇಕ ಜನರನ್ನು ವಿಚಾರಿಸಿದಾಗಲೂ ಯಾರೂ ಸರಿಯಾದ ವಿವರ ತಿಳಿಸದ ಕಾರಣ ಏನು ಮಾಡಬೇಕೆಂಬ ಗೊಂದಲದಲ್ಲಿ ಇರುವಾಗ ಒಬ್ಬ ವೃದ್ಧನಂತೆ ತೋರುತ್ತಿದ್ದ ಆಟೋ ಡ್ರೈವರ್ ಇವರ ಬಳಿಗೆ ಬಂದು ಆಟೋ ನಿಲ್ಲಿಸಿ ಇವರು ಎಲ್ಲಿಗೆ ಹೋಗಬೇಕೆಂಬ ಜಾಗವನ್ನೂ ಕೇಳದೆ, ಕುಳಿತುಕೊಳ್ಳಿ, ನೀವೆಲ್ಲಿಗೆ ಹೋಗಬೇಕೆಂಬುದು ನನಗೆ ತಿಳಿದಿದೆ, ಅಲ್ಲಿಗೆ ಬಿಡುತ್ತೇನೆ ಎಂದು ಹೇಳಿ ಅವರನ್ನು ಸರಿಯಾಗಿ ಸೇರಬೇಕಿದ್ದ ಜಾಗವನ್ನು ತಲುಪಿಸಿದರು. ಗುರುಬಂಧುವಿನ ತಂದೆ ಹಣ ಕೊಡಲು ಹೋದರೆ ನನಗಾಗಲೇ ಹಣ ಸಂದಾಯವಾಗಿದೆ, ಹೊರಡಿ ಎಂದು ಹೇಳುತ್ತಾ ಇವರಿಬ್ಬರಿಗೂ ತಲೆಬಾಗಿ ವಂದಿಸಿ ಹೊರಟು ಹೋದರು. ಶ್ರಾದ್ದ ಕಾರ್ಯ ನಡೆಯುತ್ತಿದ್ದ ಜಾಗವನ್ನು ತಲುಪಿದ ಮೇಲೆ ಅವರ ಸಂಬಂಧಿಗಳ ದೂರವಾಣಿ ಬಳಸಿ ಮಗನಿಗೆ ಫೋನ್ ಮಾಡಿ ನಡೆದ ಎಲ್ಲ ವಿಚಾರ ತಿಳಿಸಿದಾಗ ಅವರ ಮಗನಿಗೆ ತನ್ನ ತಪ್ಪಿನ ಅರಿವಾಗಿ ಆದರೂ ಗುರುಕರುಣೆಯಿಂದ ಪವಾಡ ಸದೃಶವಾಗಿ ಸರಿಯಾದ ವಿಳಾಸ ತಲುಪಿದ್ದನ್ನು ತಿಳಿದು ಆನಂದ ಆಶ್ಚರ್ಯಗಳಿಂದ ಮಾತೇ ಹೊರಡದಾಯಿತು. ತಮ್ಮ ತಂದೆ ತಾಯಿಯನ್ನು ಸುರಕ್ಷಿತವಾಗಿ ಜಾಗ ಸೇರಿಸಿದ್ದ ಗುರುನಾಥರಿಗೆ ಮನಸ್ಸಿನಲ್ಲೇ ವಂದಿಸಿದರಲ್ಲದೆ ಅವರ ತಂದೆ ತಾಯಿಗೆ, ನೀವೇ ಅದೃಷ್ಟವಂತರು,
ನಿಮ್ಮನ್ನು ಕರೆದೊಯ್ಯಲು ಆ ಗುರುನಾಥನೇ ಬಂದಿದ್ದನೆಂದ ಮೇಲೆ ಅವನ ಕರುಣೆ ಸದಾ ನಿಮ್ಮ ಮೇಲಿದೆ ಎಂದಾಯಿತು ಎಂದು ಹೇಳಿ ಕಚೇರಿಯಲ್ಲಿದ್ದ ಗುರುನಾಥರ ಭಾವಚಿತ್ರಕ್ಕೆ ಭಕ್ತಿ ಕೃತಜ್ಞತಾಪೂರ್ವಕವಾಗಿ ವಂದಿಸಿದರು. ಬಾಣಾವರದ ವೇದಿಕೆಯ ಬಳಿ ತಾಮ್ರ ಪಾತ್ರೆಯಲ್ಲಿ ನೀರಿಡಿಸಿ ಡೆಂಗೆ ರೋಗ ವಾಸಿ ಮಾಡಿದ ಗುರುನಾಥ. ಯಾರಾದರೂ ಮಹಾತ್ಮರು ಯಾವುದಾದರೊಂದು ಜಾಗದಲ್ಲಿ ಹಲವು ಕಾಲ ಸಾಧನೆ ನಡೆಸಿದರೆ ಅಥವಾ ದೇಹತ್ಯಾಗಗೈದರೆ ಅಥವಾ ಅಂಥವರ ಬೃಂದಾವನ ನಿರ್ಮಾಣವಾಗಿದ್ದರೆ ಆ ಸ್ಥಳಗಳು ಜಾಗೃತ ಕೇಂದ್ರಗಳಾಗಿಬಿಡುತ್ತವೆ. ಅಂತಹ ಕ್ಷೇತ್ರಗಳಲ್ಲಿ ಅನೇಕ ಪವಾಡ ಸದೃಶ ಘಟನೆಗಳು ನಡೆಯುತ್ತವೆ ಎಂದು ಗುರುನಾಥರು ತಿಳಿಸುತ್ತಿದ್ದರಲ್ಲದೆ ಇಂತಹ ಕ್ಷೇತ್ರಗಳಲ್ಲಿ ಯಾರು ಏನೇ ಕೇಳಿದರೂ ಲಭಿಸುತ್ತದೆ ಸರ್. ಇಂತಹ ಜಾಗಗಳಲ್ಲಿ ಆಧ್ಯಾತ್ಮ ಸಾಧನೆ ಸರಾಗವಾಗಿ ಮುಂದುವರಿಯುತ್ತದೆ ಎಂದೂ ಹೇಳುತ್ತಿದ್ದರು. ಈಗಲೂ ಇಂತಹ ಅನೇಕ ಜಾಗೃತ ಕ್ಷೇತ್ರಗಳು ಇವೆ. ಅಂತಹ ಜಾಗದಲ್ಲಿ ಯಾರಾದರೂ ತಮ್ಮ ತೊಂದರೆಗೆ ಪರಿಹಾರ ಬಯಸಿ ಶ್ರದ್ಧಾಭಕ್ತಿಯಿಂದ ಪೂಜಿಸಿದರೆ ಅಥವಾ ಧ್ಯಾನಿಸಿದರೆ ಆ ಚೈತನ್ಯವೇ ಭಕ್ತನ ಮನಸ್ಸಿನಲ್ಲಿ ಜಾಗೃತವಾಗಿ ಪರಿಹಾರದ ವಿಧಿವಿಧಾನವನ್ನು ಸೂಚಿಸುತ್ತದೆ ಅಥವಾ ಯಾವುದಾದರೊಂದು ವಿಧದಲ್ಲಿ ನೊಂದವನ ಸಮಸ್ಯೆಗೆ ಗುರುತತ್ವದಿಂದ ಪರಿಹಾರ ದೊರೆಯುತ್ತದೆ. ಇಂತಹ ಜಾಗೃತ ಕ್ಷೇತ್ರಗಳಲ್ಲಿ ಬಾಣಾವರವೂ ಒಂದು. ಅಲ್ಲಿ ಸುಮಾರು 400 ವರ್ಷಗಳ ಹಿಂದೆ ಸಜೀವ ವೃಂದಾವನಸ್ಥರಾಗಿರುವ ಶ್ರೀ 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 ಕೃಷ್ಣ ಯೋಗೀಂದ್ರರ ವೃಂದಾವನವಿದೆ. ಈ ಸ್ಥಳದಲ್ಲಿ ಗುರುನಾಥರು ತಮ್ಮ ಸಾಧನೆಯನ್ನು ನಡೆಸುತ್ತಿದ್ದದಲ್ಲದೆ ಸ್ವತಃ ಗುರುನಾಥರೇ ಅಲ್ಲಿ ಶ್ರೀ 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 ಚಂದ್ರಶೇಖರ ಭಾರತಿ ಮಹಾಸ್ವಾಮಿಯವರ ಭಾವನಾ ವೃಂದಾವನವನ್ನು ಸ್ಥಾಪಿಸಿರುತ್ತಾರೆ. ಹೀಗಾಗಿ ಇಂತಹ ಕ್ಷೇತ್ರದಲ್ಲಿ ದೇಹಿ ಎಂದು ಬಂದ ಯಾರೇ ಭಕ್ತರು ಬರಿಗೈಯಲ್ಲಿ ಹಿಂತಿರುಗುವುದಿಲ್ಲ. ಬಾಣಾವರದ ಗುರುಬಂಧುಗಳೊಬ್ಬರ ಮಗನಿಗೆ ಡೆಂಗೆ ಜ್ವರ ಬಂದು ಪ್ಲೇಟ್ಲೆಟ್ ಕೌಂಟ್ 14,000 ಇಳಿದಿದ್ದಲ್ಲದೆ ಸ್ಕ್ಯಾನ್ ಮಾಡಿದಾಗ ಪಿತ್ತಜನಕಾಂಗ ಅಂದರೆ ಲಿವರ್ ಒಳಗೆ ಹಾಗೂ ಹೊರಗೆ ನೀರು ತುಂಬಿರುವುದು ಕಂಡುಬಂತು. ಇದನ್ನು ಪರೀಕ್ಷಿಸಿದ ವೈದ್ಯರು ರೋಗಿ ಬದುಕುವುದೇ ಕಷ್ಟವಾದ್ದರಿಂದ ನಮ್ಮ ಆಸ್ಪತ್ರೆಯಲ್ಲಿ ದಾಖಲಿಸಿಕೊಳ್ಳುವುದಿಲ್ಲ ಎಂದು ಹಠ ಹಿಡಿದಾಗ ಆ ಗುರುಬಂಧುವಿನ ಗೆಳೆಯರೊಬ್ಬರು ಆಸ್ಪತ್ರೆಯ ವೈದ್ಯರ ಗೆಳೆಯರಾಗಿದ್ದರಿಂದ ನಿಮ್ಮ ಮೇಲೆ ನಾವೇನೂ ಅಪವಾದ ಮಾಡುವುದಿಲ್ಲ, ನೋಡೋಣ, ಎಲ್ಲ ಗುರುವಿನ ಇಚ್ಛೆ, ನಿಮ್ಮ ಆಸ್ಪತ್ರೆಯಲ್ಲಿ ದಾಖಲಿಸಿಕೊಳ್ಳಿ ಎಂದು ಒತ್ತಾಯಿಸಿದಾಗ ಅವರ ಮಾತಿಗೆ ಬೆಲೆಯಿತ್ತು. ರೋಗಿಯನ್ನು ಆಸ್ಪತ್ರೆಗೆ ದಾಖಲಿಸಿಕೊಂಡರೂ ಸಹ ರೋಗ ಗುಣಪಡಿಸುವ ಬಗ್ಗೆ ಹಾಗೂ ರೋಗಿಯ ಜೀವಕ್ಕಿರುವ ಆಪತ್ತಿನ ಬಗ್ಗೆ ನಾನೇನೂ ಮಾಡಲಾರೆ ಎಂದರು. ಬಾಣಾವರದ ವೇದಿಕೆಗೆ ಹಿಂತಿರುಗಿದ ಗುರುಬಂಧು ದಂಪತಿಗಳು ಅಲ್ಲಿದ್ದ ಸದ್ಗುರು ಧ್ಯಾನ ಮಂದಿರದಲ್ಲಿದ್ದ ಗುರುನಾಥರ ಭಾವಚಿತ್ರದ ಮುಂದೆ ತುಪ್ಪದ ದೀಪ ಹಚ್ಚಿಟ್ಟು ಭಕ್ತಿಯಿಂದ ಮಗನ ರಕ್ಷಣೆಗಾಗಿ ಪ್ರಾರ್ಥಿಸಿದಾಗ ಗುರುಬಂಧುಗಳ ಪತ್ನಿಗೆ ಗುರುನಾಥರು ಅಂತಃಪ್ರೇರಣೆ ಮಾಡಿದ್ದಲ್ಲದೆ ಆ ಪ್ರೇರಣೆಯಲ್ಲಿ ಗುರುನಾಥರು ನಿನ್ನ ಮಗನ ಕಾಯಿಲೆಗೆ ಪರಿಹಾರವಾಗಿ ಒಂದು ತಾಮ್ರದ ಪಾತ್ರೆಯಲ್ಲಿ ತುಂಬ ನೀರನ್ನು ತುಂಬಿ ವೇದಿಕೆಯ ಮುಂದಿಟ್ಟು ಮರುದಿನ ಬೆಳಿಗ್ಗೆ ಆ ನೀರನ್ನು ವೇದಿಕೆಯ ಮೇಲೆ ಪ್ರೋಕ್ಷಿಸಿದ ನಂತರ ಅದನ್ನು ಮಗನಿಗೆ ತೀರ್ಥದಂತೆ ಕುಡಿಸಲು ಪ್ರೋಕ್ಷಿಸಲು ಆಜ್ಞಾಪಿಸಿದರು. ಅದರಂತೆಯೇ ಆ ಗುರುಬಂಧುಗಳು ಶ್ರದ್ಧಾಭಕ್ತಿಯಿಂದ ಅನುಸರಿಸಲು ಮರುದಿನದ ವೇಳೆಗೆ ಗುರುಬಂಧುವಿನ ಮಗನು ಸಂಪೂರ್ಣವಾಗಿ ಚೇತರಿಸಿಕೊಂಡನು.
ಅಲ್ಲದೆ ಆ ದಿನವೇ ಮತ್ತೊಮ್ಮೆ ಸ್ಕ್ಯಾನ್ ಮಾಡಿ ನೋಡಿದಾಗ ಹಿಂದಿದ್ದ ರೋಗ ಲಕ್ಷಣಗಳು ಕಾಣಲಿಲ್ಲ. ವೈದ್ಯರು ಆಶ್ಚರ್ಯಗೊಂಡು, ನಿಮ್ಮ ಮೇಲೆ ಗುರುವಿನ ಅನುಗ್ರಹ ತುಂಬಾ ಇದೆ, ಇವನೀಗ 100%-100% ಆರೋಗ್ಯವಾಗಿದ್ದಾನೆ ಎಂದು ತಿಳಿಸಿದ್ದಲ್ಲದೆ ಆಸ್ಪತ್ರೆಯಿಂದ ಬಿಡುಗಡೆಗೊಳಿಸಿ ಮನೆಗೆ ಕಳಿಸಿದರು. ನಂತರ ವೇದಿಕೆಗೆ ಹಿಂತಿರುಗಿದ ಗುರುಬಂಧುಗಳು ಗುರುನಾಥರಿಗೆ ಮನದಲ್ಲೇ ವಂದಿಸಿ ಗುರುನಾಥರ ಸೇವಾ ಕೈಂಕರ್ಯ ಕೈಗೊಂಡರು. ಓಂ ಶ್ರೀ ಗುರುನಾಥಾಯ.